हेलो फ्रेंड्स वेलकम टू टेक्नोलॉजी मेडिकल एंड कॉम्पिटिटिव वर्ल्ड चैनल स्नेहितरे इवत्तु नानु ओंदु उद्योगद माहितियन्नु तोंडिदीनि इल्लि नोडबहुदु जिल्ला आरोग्य मत्तु कुटुंब कल्याण सोसैटी चित्रदुर्ग अंत इदे अंत हेळिद्रे चित्रदुर्ग जिल्लेयल्लि खाली इरुवंत केलोंदिष्टु पोस्टगळन्नु गुत्तिगे आधारद मेले करेदिद्दारे इल्लि नोडबहुदु इदु पत्रिका प्रकटणे इदे इदु रिलीज़ आगिरुवंत डेट बंदुबिट्टु 8/3/2023 ರಿಲೀಸ್ ಆಗಿರುವಂತ ಒಂದು ಪತ್ರಿಕಾ ಪ್ರಕಟಣೆ ನಾನೀಗ ಓದ್ತಾ ಹೋಗ್ತೀನಿ ಕೇಂದ್ರ ಸರ್ಕಾರದ ಪಿಎಂ ಅಭಿಯಾನ ಕಾರ್ಯಕ್ರಮದ ಅಡಿಯಲ್ಲಿ ಕರ್ನಾಟಕ ಸರ್ಕಾರದ ಅನುಮೋದನೆಯಂತೆ ಜಿಲ್ಲೆಯ ಹೊಳಲ್ಕೆರೆ ಮೊಳಕಾಲ್ಮೂರು ನಾಯನಕಟ್ಟಿ ಹಾಗೂ ಹಿರಿಯೂರು ತಾಲೂಕು ವ್ಯಾಪ್ತಿಯಲ್ಲಿ ಸ್ಥಾಪಿಸಲಾಗಿರುವ ನಮ್ಮ ಕ್ಲಿನಿಕ್ನಲ್ಲಿ ಕರ್ತವ್ಯ ನಿರ್ವಹಿಸಲು ಈ ಕೆಳಕಂಡ ಹುದ್ದೆಗಳಿಗೆ ಮೆರಿಟ್ ಕಮ್ ರೋಸ್ಟರ್ ಆಧಾರದ ಮೇಲೆ ಒಂದು ವರ್ಷದ ಅವಧಿಗೆ ಗುತ್ತಿಗೆ ಆಧಾರದ ಮೂಲಕ ನೇಮಕಾತಿ ಮಾಡಿಕೊಳ್ಳಲು ಅರ್ಹ ಅಭ್ಯರ್ಥಿಗಳಿಂದ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ ಅಂತ ಇದೆ ಅಂದರೆ ಒಂದು ವರ್ಷದವರೆಗೆ ಏನು ಮಾಡ್ತಾರೆ ಕಾಂಟ್ರಾಕ್ಟ್ ಬೇಸ್ ಮೇಲೆ ತಗೊಳ್ತಾರೆ ಅದರಲ್ಲಿ ನಮ್ಮ ಕ್ಲಿನಿಕ್ನಲ್ಲಿ ನಮ್ಮ ಕ್ಲಿನಿಕ್ ಅಂತ ಸ್ಥಾಪನೆ ಆಗ್ತಾ ಇದೆಯಲ್ಲ ಅದರಲ್ಲಿ ವರ್ಕ್ ಮಾಡಲಿಕ್ಕೆ ಇಲ್ಲಿ ನೋಡ್ಬೋದು ಹುದ್ದೆ ಯಾವ್ಯಾವ ಹುದ್ದೆಗಳು ಖಾಲಿ ಇದಾವೆ ಅಂತ ಹೇಳಿದ್ರೆ ಹುದ್ದೆ ಹೆಸರು ವೈದ್ಯಾಧಿಕಾರಿಗಳಿದ್ದಾವೆ 4 ಪೋಸ್ಟ್ ಖಾಲಿ ಇದ್ದಾವೆ 4 ಕ್ವಾಲಿಫಿಕೇಷನ್ ಏನೇನಾಗಿರಬೇಕು ಅಂತ ಹೇಳಿದ್ರೆ MBBS ಡಿಗ್ರಿ ಆಗಿರಬೇಕು ಅದರ ಜೊತೆಗೆ KMC ಯಲ್ಲಿ ರಿಜಿಸ್ಟ್ರೇಷನ್ ಆಗಿರಬೇಕು ಕರ್ನಾಟಕ ಮೆಡಿಕಲ್ ಕೌನ್ಸಿಲ್ನಲ್ಲಿ ರಿಜಿಸ್ಟ್ರೇಷನ್ ಆಗಿರಬೇಕು ಸ್ನೇಹಿತರು ನೆಕ್ಸ್ಟ್ ನೋಡ್ಬೋದು ಇದಕ್ಕೆ 43,141 ಸ್ಯಾಲ್ರಿ ಇದೆ ಇಲ್ಲಿ ರೋಸ್ಟರ್ ನೋಡ್ಬೋದು ಪರಿಶಿಷ್ಟ ಜಾತಿ ಒಂದು ಹುದ್ದೆ ಇದೆ ಸಾಮಾನ್ಯ ಅಭ್ಯರ್ಥಿ ಒಂದು ಹುದ್ದೆ ಇದೆ ಪರಿಶಿಷ್ಟ ಪಂಗಡ ಒಂದು ಹುದ್ದೆ ಸಾಮಾನ್ಯ ಮಹಿಳೆ ಒಂದು ಹುದ್ದೆ ಇದೆ ನೆಕ್ಸ್ಟ್ ನೋಡ್ಬೋದು ಶುಶ್ರೂಷಕಿ ನರ್ಸಿಂಗ್ 4 ಪೋಸ್ಟ್ ಇದ್ದಾವೆ ಇದಕ್ಕೆ BSc ನರ್ಸಿಂಗ್ ಆಗಿರಬೇಕು ಅಥವಾ ಪೋಸ್ಟ್ ಬೇಸಿಕ್ BSc ನರ್ಸಿಂಗ್ ಅದು ನಡೆಯುತ್ತೆ ಅಥವಾ ಡಿಪ್ಲೊಮಾ ಇನ್ ನರ್ಸಿಂಗ್ ಅದು ನಡೆಯುತ್ತೆ GNM ಅದು ನಡೆಯುತ್ತೆ KNC ಕರ್ನಾಟಕ ನರ್ಸಿಂಗ್ ಕೌನ್ಸಿಲ್ನಲ್ಲಿ ರಿಜಿಸ್ಟ್ರೇಷನ್ ಆಗಿರಬೇಕು ಅಂತ ಹೇಳಿದ್ರೆ ಸ್ಯಾಲ್ರಿ ಬಂದುಬಿಟ್ಟು 13,225 ಇದೆ ಇದಕ್ಕೂ ಸೇಮ್ ರೋಸ್ಟರ್ ಇದೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಒಂದೊಂದು ಹುದ್ದೆ ಜನರಲ್ ಮೆರಿಟ್ ಒಂದು ಹುದ್ದೆ ಸಾಮಾನ್ಯ ಮಹಿಳೆ ಒಂದು ಹುದ್ದೆ ನೆಕ್ಸ್ಟ್ ನೋಡ್ಬೋದು ಕಿರಿಯ ದರ್ಜೆ ಸಹಾಯಕರು ಅಥವಾ ಪ್ರಯೋಗಶಾಲಾ ತಂತ್ರಜ್ಞರು ಅಂತ ಇದೆ 4 ಪೋಸ್ಟ್ ಇದ್ದಾವೆ ನೋಡಿ ಏನು ಪ್ಯಾರಾಮೆಡಿಕಲಲ್ಲಿ DMLT ಅಂತ ಮಾಡ್ತಾರಲ್ಲ ಆ ವಿದ್ಯಾರ್ಥಿಗಳಿಗಿರುವಂಥದ್ದು SSLC ಮೇಲೆ ಆಗಿದ್ದರೆ 3 ಇಯರ್ಸ್ ಪ್ಯಾರಾಮೆಡಿಕಲ್ ಅರೆ ವೈದ್ಯಕೀಯ ಮಂಡಳಿ ನಡೆಸುವ ಪ್ರಯೋಗಶಾಲಾ ತಂತ್ರಜ್ಞೆಯಲ್ಲಿ 3 ವರ್ಷದ ಡಿಪ್ಲೊಮಾ ಆಗಿರಬೇಕು ಮತ್ತು ಅಥವಾ PUC ಸೈನ್ಸ್ ಮೇಲೆ ಆಗಿದ್ದರೆ 2 ವರ್ಷಗಳ ಕಾಲ ಏನಂದ DMLT ಕೋರ್ಸ್ ಮಾಡಿದಂಥ ವಿದ್ಯಾರ್ಥಿಗಳಿಗೆ ಇಲ್ಲಿ ಅವಕಾಶ ಇದೆ ಸ್ನೇಹಿತರೆ ಪ್ರಯೋಗಶಾಲಾ ತಂತ್ರಜ್ಞರು ಕಡ್ಡಾಯವಾಗಿ ಕರ್ನಾಟಕ ರಾಜ್ಯ ಅರೆ ವೈದ್ಯಕೀಯ ಮಂಡಳಿ ನೋಂದಣಿ ಆಗಿರಬೇಕು ಅಂದರೆ ಇವರು ರಿಜಿಸ್ಟ್ರೇಷನ್ ಆಗಿರಬೇಕು ಇಲ್ಲಿ ಪ್ಯಾರಾಮೆಡಿಕಲ್ ಬೋರ್ಡಲ್ಲಿ ಗಣಕಯಂತ್ರ ನಾಲೆಜ್ ಕೂಡ ಇರಬೇಕು ಅಂತ ಹೇಳಿದ್ದಾರೆ ಅಂದರೆ ಕಂಪ್ಯೂಟರ್ ಆಪರೇಟಿಂಗ್ ಬರ್ತಿರಬೇಕು 12,839 ರೂಪಾಯಿ ಸ್ಯಾಲ್ರಿ ಇದೆ ಸ್ನೇಹಿತರು ಇದಕ್ಕೂ ಸೇಮ್ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಎಲ್ಲ ಒಂದೊಂದು ಹುದ್ದೆ ಇದೆ ನೆಕ್ಸ್ಟ್ ಅರ್ಹತಾ ಮಾನದಂಡಗಳು ಅಂತ ಇದೆ ಇಲ್ಲಿ ನೋಡ್ಬೋದು ನೀವು ವಯೋಮಿತಿ ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕಕ್ಕೆ ಕನಿಷ್ಠ 18 ವರ್ಷಗಳು ತುಂಬಿರಬೇಕು ಅಂತ ಇದೆ ಈಗ ನೀವು ಅಪ್ಲಿಕೇಶನ್ ಆಗ್ತಿರಲಿಲ್ಲ ಅವಾಗ ಏನಾಗಿರಬೇಕು ಅಲ್ಲಿಗೆ 18 ವರ್ಷ ಆಗಿರಬೇಕು ಹಾಗೂ ಈ ಕೆಳಗೆ ನಮೂದಿಸಿರುವ ವಯೋಮಿತಿಯನ್ನು ಮೀರಿರಬಾರ್ದು ಅಂತ ಇದೆ ಸಾಮಾನ್ಯ ವರ್ಗ 35 ವರ್ಷವರೆಗೆ ನಡೆಯುತ್ತೆ ಇನ್ನು 2A 2B 3A 3B ಇವರಿಗೆ 38 ಇಯರ್ಸ್ವರೆಗೆ ನಡೆಯುತ್ತೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರಿಗೆ ಮತ್ತು ಪ್ರವರ್ಗ 1ದವರಿಗೆ 40 ವರ್ಷ ಆಗಿದ್ದರೂ ನಡೆಯುತ್ತೆ 40 ವರ್ಷವರೆಗೂ ನಡೆಯುತ್ತೆ ವೈದ್ಯರಿಗೆ ವಯೋಮಿತಿ 65 ವರ್ಷ ಮೀರಬಾರ್ದು ಅಂದರೆ MBBS ಅವರಿಗೆ 65 ವರ್ಷವರೆಗೂ ಅವಕಾಶ ಇದೆ ನೆಕ್ಸ್ಟ್ ನೋಡ್ಬೋದು ಅಭ್ಯರ್ಥಿಗಳಿಗೆ ಕನ್ನಡ ಭಾಷಾ ಜ್ಞಾನದ ಅವಶ್ಯಕತೆ ಕಡ್ಡಾಯವಾಗಿರುತ್ತದೆ ಅಂತ ಹೇಳಿದ್ದಾರೆ ಅಂದರೆ ಕಡ್ಡಾಯವಾಗಿ ಕನ್ನಡ ಭಾಷೆ ಬರ್ತಿರಬೇಕು ಆಸಕ್ತರು ಬಯೋಡಾಟಾ ನಮೂನೆಯಲ್ಲಿ ಭರ್ತಿ ಮಾಡಿದ ಅರ್ಜಿಯೊಂದಿಗೆ ಸಂಬಂಧಿಸಿದ ವಿದ್ಯಾರ್ಥಿಯ ಒಂದು ಸ್ವಯಂ ದೃಢೀಕರಣ ಜೆರಾಕ್ಸ್ ಪ್ರತಿ ಮತ್ತು 2 ಭಾವಚಿತ್ರದೊಂದಿಗೆ ಮೇಲ್ಕಂಡ ವಿಳಾಸದಲ್ಲಿ ದಿನಾಂಕ 8/3/2023 20/3/2023 ಒಳಗಾಗಿ ಅರ್ಜಿ ಸಲ್ಲಿಸಲು ಸೂಚಿಸಿದೆ ಅಂತ ಇದೆ ಮತ್ತು ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಮೊಬೈಲ್ ನಂಬರ್ ಕೊಟ್ಟಿದ್ದಾರೆ 9449843104 ಇಲ್ಲಿ ನೀವೇನು ಮಾಡ್ಬೋದು ಕಾಂಟ್ಯಾಕ್ಟ್ ಮಾಡಿ ಹೆಚ್ಚಿನ ಇನ್ಫಾರ್ಮೇಷನ್ ತೊಗೋಬೋದು ಸ್ನೇಹಿತರೆ ಇಲ್ಲಿ ನೋಡಿ ಮೇಲ್ಗಡೆ ಕೊಟ್ಟಿದ್ದಾರಲ್ಲ ಅಡ್ರೆಸ್ ಜಿಲ್ಲಾ ಯೋಜನಾ ನಿರ್ವಹಣಾ ಘಟಕ
NHM ಜಿಲ್ಲಾ ಪ್ರಯೋಗಶಾಲೆ ಆವರಣ ಜಿಲ್ಲಾ ಆಸ್ಪತ್ರೆ ಹಿಂಭಾಗ ಚಿತ್ರದುರ್ಗ ಅಂತಿದೆಲ್ಲ ಇಲ್ಲಿ ನೀವು ನಿಮ್ಮ ಮೂಲ ದಾಖಲಾತಿಗಳು ಮತ್ತು ಒಂದು ಸೆಟ್ ಜೆರಾಕ್ಸ್ ಅನ್ನು ತಗೊಂಡು ಹೋಗಬೇಕಾಗುತ್ತೆ ಮತ್ತು ಅದರ ಜೊತೆಗೆ ಎರಡು ಪಾಸ್ಪೋರ್ಟ್ ಸೈಜ್ ಫೋಟೋಗಳನ್ನು ತಗೊಂಡು ಹೋಗಿ ನೀವು ಏನು ಮಾಡಬೇಕಾಗುತ್ತೆ ಆಫ್ಲೈನ್ ಅಪ್ಲಿಕೇಶನ್ ಕೊಡಬೇಕಾಗುತ್ತೆ ಅವಾಗ ನಿಮ್ಮನ್ನು ಅವರು ಏನು ಮಾಡ್ತಾರೆ ಮೆರಿಟ್ ಕಮ್ ರೋಸ್ಟರ್ ಆಧಾರದ ಮೇಲೆ ಸೆಲೆಕ್ಷನ್ ಮಾಡುವಂಥದ್ದು ಸ್ನೇಹಿತರೆ ಇದಷ್ಟು ಚಿತ್ರದುರ್ಗ ಜಿಲ್ಲೆಯಲ್ಲಿ ಯಾರು ಸಮೀಪ ಆಗುತ್ತೆ ನೀವು ಅಪ್ಲಿಕೇಶನ್ ಹಾಕ್ಬೋದು ಇದೇ ಥರ ನಿರಂತರ ಉದ್ಯೋಗದ ಮಾಹಿತಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಥ್ಯಾಂಕ್ ಯು